ವೀಕ್ಷಕರೆ, ಸಾಮಾನ್ಯವಾಗಿ ವಿಧಿ ಎಲ್ಲರ ಬದುಕಿನಲ್ಲಿ ಆಟ ಆಡಿರುತ್ತೆ. ಆದರೆ ಕೆಲವರ ಬದುಕು ಮಾತ್ರ ವಿಧಿಗೆ ಸವಾಲೊಡ್ಡುತ್ತೆ. ನಾವೀಗ ಹೇಳೋದಕ್ಕೆ ಹೊರಟಿರುವ ಆ ವಿಧಿಯು ಕೂಡ ಒಂದು ಸಾರಿ ಇವಳತ್ತ ನೋಡುವಂತೆ ಮಾಡಿದೆ. ಬನ್ನಿ ಹಾಗಾದರೆ ಆ ಸಾಧಕಿಯ ಕಥೆ ಮತ್ತು ವ್ಯಥೆಯನ್ನ ನೋಡೋಣ. ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂದ್ರೆ ಅದಕ್ಕೆ ಬಹುದಿನಗಳ ಶ್ರಮ ಶ್ರದ್ಧೆ ಬೇಕು. ಎಲ್ಲಾ ಅಂಗಾಂಗಗಳು ನೆಟ್ಟಗಿರೋರೇ ಸಿಎ ಮಾಡೋದು ಅಂದ್ರೆ ಕಷ್ಟದ ಕೆಲಸವೇ ಸರಿ. ಅಂಥದ್ರಲ್ಲಿ ಒಬ್ಬ ವಿಕಲಚೇತನ ಮಹಿಳೆ ಈ ಸಾಧನೆ ಮಾಡ್ತಾಳೆ ಅಂದ್ರೆ ಹೆಮ್ಮೆ ಆಗ್ಲೇಬೇಕು. ಇವಳೇ ನೋಡಿ ಆ ಸಾಧಕಿ. ಹೆಸರು ರಜನಿ. ಬೆಂಗಳೂರಿನ ಬನಶಂಕರಿಯ ಕತರಗುಪ್ಪೆ ನಿವಾಸಿ, ದಿವಂಗತ ಗೋಪಾಲಕೃಷ್ಣ ಹಾಗೂ ರಾಜಲಕ್ಷ್ಮಿ ಅವರ ಮಗಳು ರಜನಿ. ಈ ಸಾಧನೆ ಮಾಡಿ ಕನ್ನಡಿಗರು ಹೆಮ್ಮೆ ಪಡುವಂತೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಈ ಸಾಧನೆ ಮಾಡಿದ ದೇಶದ ಮೊದಲ ಅಂಧೆ ಅನ್ನೋ ಕೀರ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾಳೆ. ರಜನಿಗೆ 9 ವರ್ಷ ವಯಸ್ಸು. ಅದ್ಯಾಕೋ ಆ ದೇವರಿಗೆ ರಜನಿ ಎಲ್ಲರಂತೆ ಇರುವುದು ಸಹಿಸಲಾಗಲಿಲ್ಲ ಅನ್ಸತ್ತೆ. ಇದ್ದಕ್ಕಿದ್ದಂತೆ ಒಂದು ದಿನ ರಜನಿಗೆ ಹುಷಾರು ತಪ್ಪಿತು. ವೈದ್ಯರ ಬಳಿ ಹೋಗಿದ್ದೆ ಆಕೆಯ ಜೀವನದ ಅತಿ ದೊಡ್ಡ ಅಪರಾಧ ಅನ್ನೋದು ಯಾರಿಗೆ ತಾನೇ ಗೊತ್ತಿತ್ತು. ವೈದ್ಯರು ನೀಡಿದ್ದ ಪೆನ್ಸಿಲಿನ್ ಇಂಜೆಕ್ಷನ್ ರಜನಿ ಬಾಳನ್ನೇ ಕತ್ತಲಿಗೆ ತಳ್ಳುತ್ತೆ ಅಂತ ಯಾರು ತಾನೇ ಊಹಿಸಿದ್ರು. ನಂತರ ರಜನಿ ಬಲಗಣ್ಣು ಕಾಣದಾಯಿತು. ಇದರಿಂದ ಕಂಗಾಲಾದ ಪೋಷಕರು ಶಸ್ತ್ರಚಿಕಿತ್ಸೆಯ ಮೂಲಕ ಮತ್ತೊಬ್ಬರ ಕಣ್ಣನ್ನ ಜೋಡಿಸಲು ಮುಂದಾದ್ರು. ಆದರೆ ರಜನಿ ದುರಾದೃಷ್ಟಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ರಜನಿ ತನ್ನ ಇನ್ನೊಂದು ಕಣ್ಣನ್ನು ಕಳೆದುಕೊಳ್ಬೇಕಾಯ್ತು. ನನಗೆ 9 ವರ್ಷ ಇದ್ದಾಗ ಕಾಮನ್ ಕೋಲ್ಡ್, ಬರೀ ನೆಗಡಿ ಆಯಿತು. ನೆಕ್ಸ್ಟ್ ಡೇ ಟೆಸ್ಟ್ ಇದೆ ಅಂತ, ತುಂಬ ಕೋಲ್ಡ್ ಇದೆ ಅಂತ ನಮ್ಮಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಅದೇ ಏನಾಯಿತು, ಅವರು ಪೆನ್ಸಿಲಿನ್ ಟ್ಯಾಬ್ಲೆಟ್ಸ್ ಕೊಟ್ಟರು, ಟೆಸ್ಟ್ ಡೋಸೇಜ್ ಕೊಡ್ತೆ. ಆಗ ನಮಗೂ ಗೊತ್ತಿರಲಿಲ್ಲ ಪೆನ್ಸಿಲಿನ್ ಟ್ಯಾಬ್ಲೆಟ್ಸ್ ಅಂದರೆ ಏನು ಅಂತ, ನನ್ನ ಅಮ್ಮಗೂ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟ್ಯಾಬ್ಲೆಟ್ ಕೊಟ್ಟರು. ಬೆಳಗ್ಗೆ ತೊಗೊಂಡಿದ್ದಕ್ಕೆ ಸಂಜೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮೈ ಮೇಲೆಲ್ಲ ಮೀಸಲ್ಸ್ ಥರ ಬಂತು. ಸೊ ಮತ್ತೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿದೆ, ಅವರು ಮತ್ತೆ ಕಂಟಿನ್ಯೂ ಮಾಡಿ ಅಂದರು. ನೆಕ್ಸ್ಟ್ ಟ್ಯಾಬ್ಲೆಟ್ ತೊಗೊಂಡು ರಾತ್ರಿ ಆಗೋ ಅಷ್ಟೊತ್ತಿಗೆ ತುಟಿಯೆಲ್ಲ ಹೊಡೆದು ರಕ್ತ ಬರೋಕ್ಕೆ ಶುರು ಆಯಿತು. ಮತ್ತು ನಾಲ್ಕೆ ಎಲ್ಲ ಸೀಲ್ ಹೋಗಿ ರಕ್ತ ಬರೋಕ್ಕೆ ಶುರು ಆಯಿತು. ಆಗ ನಾವು ಇನಿಷಿಯಲಿ ತುಂಬಾ ಬೇಸರ ಆಗ್ತಿತ್ತು, ತುಂಬ ಅಳು ಬರ್ತಿತ್ತು. ಇನ್ನೇನು ಜೀವನ ಮುಗಿದೇ ಹೋಯಿತು ಅಂತ ರಜನಿ ಸಹ ಒಂದು ಕ್ಷಣ ಜೀವನದ ಆಸೆಯನ್ನ ಕೈಬಿಟ್ಟಿದ್ಲು. ಕಾಣದ ಕಣ್ಣುಗಳನ್ನ ಹೊತ್ತು ರಜನಿ ಕತ್ತಲೆ ಲೋಕಕ್ಕೆ ಜಾರದ್ಲು. ಆದರೆ ಅಕ್ಕನ ಬಾಳಿಗೆ ಆಸರೆಯಾಗಿದ್ದು ರಜನಿ ತಮ್ಮ ನರೇಂದ್ರ. ರಜನಿ ಬಾಳು ಹೀಗಾಯ್ತಲ್ಲ ಅಂತ ಎಲ್ಲರೂ ತಲೆ ಮೇಲೆ ಕೈ ಹೊತ್ತು ಕೂತಿದ್ರೆ ಆಕೆಯ ತಮ್ಮ ಮಾತ್ರ ಆಕೆಗೆ ಧೈರ್ಯ ತುಂಬ. ಶಾಲೆಗೆ ಹೋಗುವಾಗ, ಅಭ್ಯಾಸದಲ್ಲಿ, ಹೀಗೆ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಆಕೆಯ ನೆರವಿಗೆ ಬಂದ. ಟೈಮಲ್ಲಿ ನನಗೆ ಟೆನ್ಷನ್ ಆಗ್ತಾ ಇತ್ತು, ಎಕ್ಸಾಮ್ ಇದೆ ನಾಳೆ ಅಂತ. ಫಸ್ಟ್ ನಾನು ಹೋಗ್ತಿದ್ದೀನಿ ನಮ್ಮ ಅಕ್ಕನ ಹತ್ರ, ಹೋಗಿ ಹೇಳ್ತಾ ಇದ್ದೆ ಹಿಂಗೆ ಪ್ರಾಬ್ಲಮ್ ಇದೆ. ನನಗೆ ಇನ್ನೂ ನೆನಪಿದೆ, ಫಸ್ಟ್ ಪಿ ಯು ಸಿಲಿ, ಟೆಂತ್ ಸ್ಟ್ಯಾಂಡರ್ಡ್ ಆದಮೇಲೆ ಫಸ್ಟ್ ಪಿ ಯು ಸಿಲಿ ಎಲ್ಲ ಲೈಟಾಗಿ ತೊಗೊಳ್ತಾರೆ. ಎಕ್ಸಾಮ್ ಬಂದಾಗ ನನಗೆ ಸಡನ್ನಾಗಿ ಗೊತ್ತಾಯಿತು ಇಷ್ಟೆಲ್ಲ ಮಾಡಬೇಕಾಯ್ತು ಅಂತ ಮ್ಯಾಥಮೆಟಿಕ್ಸಲ್ಲಿ. ಸೊ ಬಂದು ಹೇಳಿದೆ ನಮ್ಮ ಅಕ್ಕನಿಗೆ. ಅಕ್ಕನ ಹೇಳಿದಾಗ, ಏನು ಯೋಚನೆ ಮಾಡ್ಬಿಡ, ನಾನು ಇದ್ದೀನಿ, ಹೇಳ್ಕೊಡ್ತೀನಿ ಅಂತ. ಅವ್ರು ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಅನಾಲಿಟಿಕಲ್ ಜಾಮೆಟ್ರಿ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದು ಅವ್ರಿಗೇನು ಅವ್ರಿಗೆ ಫಸ್ಟ್ ಓದೋ ಇರಲಿಲ್ಲ ಅದೆಲ್ಲ, ಬಟ್ ಅರ್ಥ ಮಾಡಿಕೊಂಡು ನನಗೆ ಏನೋ ಹೆಲ್ಪ್ ಮಾಡಿದರು. ಐ ಮೀನ್, ಅದು ನಾನು ಮರೆಯೋದಕ್ಕೆ ಆಗೋದಿಲ್ಲ. ಸೊ ಶಿ ಈಸ್ ಆಲ್ವೇಸ್ ಬೀನ್ ಮೈ ಹೀರೋ. ಅವರು ಶಾರ್ಟ್ ಹ್ಯಾಂಡ್ಗೆ ಹೋಗೋಗಲಿ, ಟೈಪಿಂಗ್ ಹೋಗೋಗಲಿ, ಅಥವಾ ಡಾಕ್ಟ್ರಿಗೆ ಕರ್ಕೊಂಡು ಹೋಗೋದಾಗಲಿ, ಯಾವಾಗಲೂ ನಾನೇ ಹೋಗ್ತಾ ಇದ್ದೆ ಜೊತೆಯಲ್ಲಿ. ಅವ್ರಿಗೆ ಕಣ್ಣಿದು ತೆಗ್ಸೋದಕ್ಕಾಗಲಿ ಅಥವಾ ಶಾರ್ಟ್ ಹ್ಯಾಂಡ್
ಎಷ್ಟೊಂದು 4-5 ಕ್ರಾಸ್ ಪಕ್ಕದಲ್ಲಿತ್ತು ಅಂದ್ರೆ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಆದ್ರೆ ತನಗೆ ಆವರಿಸಿದ ಅಂಧತ್ವವನ್ನ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ರಜನಿ ಇರಲಿಲ್ಲ. ತನ್ನಲ್ಲಿ ಇರುವ ಅಗಾಧ ಶಕ್ತಿ ಆಕೆಗೆ ಆಗಲೇ ಗೊತ್ತಿತ್ತು ಏನೋ. ತನ್ನ ಸ್ನೇಹಿತರ ಮತ್ತು ಸೋದರನ ಸಹಾಯದಿಂದ ಸಕಲಿಕೆಯನ್ನ ಮುಂದುವರಿಸಿದ್ಲು. ಬಿಕಾಂ ಮುಗಿಯುವ ಹೊತ್ತಿಗಾಗಲೇ ರಜನಿಯ ಅಂಧತ್ವ ಅವಳನ್ನ ಮತ್ತಷ್ಟು ಖಿನ್ನತೆಗೆ ದೂಡಿತು. ಬಿಕಾಂ ಮುಗಿಸಿ 6 ವರ್ಷಗಳ ಕಾಲ ಮನೆಯಲ್ಲೇ ಕುಳಿತಳು. ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಅದಮ್ಯ ಚೇತನ ಅವಳನ್ನ ಮತ್ತೆ ಕಲಿಕೆಯತ್ತ ಮುಖ ಮಾಡುವಂತೆ ಮಾಡ್ತು. ಬಿಕಾಂ ಮುಗಿಸಿದ್ದ ರಜನಿ ಸಹಜವಾಗಿ ಸಿಎ ವಿಷಯದತ್ತ ಆಕರ್ಷಿತಳಾದ್ಲು. ಆದರೆ ರಜನಿ ಸಿಎ ಮಾಡಲು ಸವಿಸಿರುವ ಹಾದಿ ಕೇವಲ ಒಂದು ಹಾದಿಯಲ್ಲ, ಅದು ಒಂದು ತಪಸ್ಸು. ದಿನಕ್ಕೊಂದು ಕನಸು ಕಾಣುವವರನ್ನು ನೋಡಿದ್ದೀವಿ, ದಿನವೂ ಹಗಲುಗನಸನ್ನೇ ಹೊದ್ದು ಮಲಗುವವರನ್ನು ನೋಡಿದ್ದೀವಿ, ಕನಸು ಕಾಣ್ತಾ ಕ್ರಿಯಾಶೀಲರಾಗದೆ ವಯಸ್ಸನ್ನು ಮುಂದೂಡುವವರನ್ನು ನೋಡಿದ್ದೀವಿ. ಆದರೆ ದೃಷ್ಟಿ ಇರದ ಕಣ್ಣುಗಳಿಂದ ಕಂಡ ಕನಸನ್ನು ನನಸು ಮಾಡಿದವಳು ರಜನಿ. ರಜನಿ ಏನೋ ಸಿಎ ಮಾಡ್ತೀನಿ ಅಂತ ಹಠ ಹಿಡಿದು ಕೂತ್ಲು. ಬಂಧು ಬಳಗ ಮಾತ್ರ ಅಂಧ ಮಗಳನ್ನ ಕಲಿಸೋದು ಬೇಡ ಅಂತ ತಂದೆಗೆ ಕಿವಿ ಮಾತು ಹೇಳಿದ್ರು. ಆದ್ರೆ ತಂದೆ ಮಾತ್ರ ಮಗಳ ಜೊತೆಗೆ ನಿಂತ್ರು. ಕಷ್ಟಪಟ್ಟು ದೆಹಲಿಯಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ನಲ್ಲಿ ಅಡ್ಮಿಷನ್ ತೆಗೆದುಕೊಂಡು ರಜನಿ. ಕಣ್ಣಿದ್ದವರೇ ಕಲಿಯೋಕೆ ಕಷ್ಟಪಡುವಂತಹ ಕೋರ್ಸ್ ಕಲಿಯಲು ಹೊರಟಿರುವ ರಜನಿಗೆ ಎದುರಾಗಿದ್ದು ಸಿಎನಲ್ಲಿರುವ ಕಷ್ಟಕರ ಸಿಲೆಬಸ್. ಆದರೆ ಜಾಬ್ ಆಕ್ಸೆಸ್ ವಿತ್ ಸ್ವಿಚ್ ಅನ್ನೋ ತಂತ್ರಜ್ಞಾನ ಬಳಸಿ ರಜನಿ ಕಲಿಯೋಕೆ ಪ್ರಾರಂಭಿಸಿದ್ಲು. ನನಗೆ ಅನ್ನಿಸ್ತಿತ್ತು ಮದುವೆ ಮಾಡಿಲ್ವಲ್ಲ ಅಂತ ಬೇಜಾರಿತ್ತು. ಈಗ ಏನಾಯ್ತಂದ್ರೆ ಅವಳಿಗೆ ಅವಾರ್ಡ್ ಎಲ್ಲ ಬಂದಿರೋದು ನೋಡಿಬಿಟ್ಟು ದೇವರೇನೋ ಒಂದು ಕೊಟ್ಟಿರ್ತಾನೆ, ಒಂದಲ್ಲ ಒಂದು. ಮದುವೆನೇ ಮಾಡಬೇಕು, ಮದುವೆಯಲ್ಲೇ ಸಂಸಾರದಲ್ಲೇ ಇರಬೇಕು ಅನ್ನೋಂಥದ್ದೇನಿಲ್ಲ. ಈ ಥರ ಅವಳು ಮುಂದಕ್ಕೆ ಬಂದು ಒಳ್ಳೆಯ ಹೆಸರು ತಗೊಂಡು ಒಳ್ಳೆ ಇದ್ರಾಗ ಬಂದಿರೋದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇಷ್ಟ ಆಗ್ತಾಳೆ ಅಂತ ನನ್ನ ಕನಸಲ್ಲೂ ನೆನೆಸಿರಲಿಲ್ಲ. ಅವಳ ಲೈಫೇ ಆಗೋಯ್ತು ಅಂದ್ಕೊಂಡ್ಬಿಟ್ಟಿದ್ದೆ. ಈಗ ಶ್ರೀ ಮಾತಾಜಿ ಕೃಪೆಯಿಂದ ಇಷ್ಟು ಮುಂದಕ್ಕೆ ಬಂದು ಅವಾರ್ಡೆಲ್ಲ ತೊಗೊಳ್ಳೋದು ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಆ ಹಿಂದಿಂದೆಲ್ಲ ಮರ್ತೋಯ್ತು ನನಗೆ, ಅವಳು ಹೇಗಿದ್ಲು, ಹೇಗೆ ಕಷ್ಟಪಟ್ಲು ಅದೆಲ್ಲ ಮರೀತು, ನನ್ನ ಕಷ್ಟನೂ ಮರೀತು. ಇವಾಗ ಹ್ಯಾಪಿಯಾಗಿದ್ದೆ. ತಂತ್ರಜ್ಞಾನ ಹೇಳುವ ಮಾರ್ಗದರ್ಶನದಂತೆ ಎಲ್ಲಾ ಸಮಸ್ಯೆಯನ್ನ ರಜನಿ ಸಾಲ್ವ್ ಮಾಡ್ತಾ ಹೊರಟ್ಲು. ಹೀಗೆ ಕಲಿತ ರಜನಿ ಸಿಎ ಕಲಿತ ದೇಶದ ಮೊದಲ ಅಂಧ ಮಹಿಳೆ ಅನ್ನೋ ಕೀರ್ತಿಗೆ ಪಾತ್ರಳಾಗಿದ್ದಾಳೆ. ಸುಮ್ಮನಾಗದ ರಜನಿ ತನ್ನ ಹಾಗೆ ಇರುವ ಇತರ ಅಂಧ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋ ಮಹದಾಸೆ ಹೊತ್ತು ಕೆಲಸ ಅರಸಿ ಹೊರಟ್ಲು. ತನ್ನ ಇಳಿ ವಯಸ್ಸಿನ ತಾಯಿಯ ಕೈ ಹಿಡಿದು ಬೆಂಗಳೂರಿನ ಎಲ್ಲ ಕಚೇರಿ ಅಲದ್ಲು. ಕೊನೆಗೂ ದೇಶದ ಹೆಸರಾಂತ ಇನ್ಫೋಸಿಸ್ ಸಂಸ್ಥೆ ಇವಳಿಗೆ ಕೆಲಸ ನೀಡಿತು. ಸದ್ಯ ರಜನಿ ಅಂಧರಿಗಾಗಿ ಇರುವ ಸಿಬಿಎಂ ಅನ್ನೋ ಎನ್ಜಿಒನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ.
ರಜನಿಯ ಈ ಸಾಧನೆಯನ್ನ ಕಂಡು ಅನೇಕ ಸಂಸ್ಥೆಗಳು ಈಕೆಯನ್ನ ಸನ್ಮಾನಿಸಿವೆ. ಅಷ್ಟೇ ಅಲ್ಲ, ರಜನಿಯ ಸಾಧನೆ ಗುರುತಿಸಿರುವ ರಾಷ್ಟ್ರಪತಿಗಳು ಇದೇ ಡಿಸೆಂಬರ್ 3 ದೆಹಲಿಯ ರಾಜಭವನದಲ್ಲಿ ಸನ್ಮಾನ ಮಾಡಲಿದ್ದಾರೆ. ಒಟ್ಟಾರೆ ವಿಧಿ ಕಸಿದುಕೊಂಡಿದ್ದ ಕನಸನ್ನ ಹಠಕ್ಕೆ ಬಿದ್ದು ನನಸು ಮಾಡಿಕೊಂಡ ರಜನಿ ಈಗ ಅದೇ ವಿಧಿಗೆ ಸವಾಲೊಡ್ಡಿರೋದು ಎಲ್ಲರೂ ಹೆಮ್ಮೆ ಪಡುವ ವಿಷಯ. ಎಂಥ ವಿಶಿಷ್ಟ ವ್ಯಕ್ತಿತ್ವ ಅಲ್ವಾ ರಜನಿಯದ್ದು. ರಜನಿಯ ಜೀವನಗಾಥೆ ನಿಜಕ್ಕೂ ಎಲ್ರಿಗೂ ಮಾದರಿ. ಇದು ಈ ಹೊತ್ತಿನ ವಿಶೇಷ ಶಹಬಾಸ್ ಕನ್ನಡತಿ. ಈಗ ಒಂದು ಬ್ರೇಕ್. ಬ್ರೇಕ್ನ ನಂತರ ಸಿನಿಮಾ ಹಂಗಾಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.